ಫೆಬ್ರವರಿ 18ರಂದು ಮಳವಳ್ಳಿ ಪಟ್ಟಣದಲ್ಲಿ ನಡೆಯುವ ಫಲಾನುಭವಿಗಳ ಸಮಾವೇಶ ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಮುಖ್ಯಮಂತ್ರಿಗಳಿಂದ ಚಾಲನೆ ಸಮಾರಂಭಕ್ಕೆ ಅಪಾರ ಸಂಖ್ಯೆಯಲ್ಲಿ ಜನ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಲೋಪವಾಗದಂತೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಪ್ರತಿಯೊಂದು ಇಲಾಖೆಯ ಅಧಿಕಾರಿಗಳು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಮುಖ್ಯಮಂತ್ರಿಗಳ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಅಂದಿನ ಸಮಾರಂಭಕ್ಕೆ 1 ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆಯ ಜನ ಆಗಮಿಸುತ್ತಿದ್ದು ಅವರಿಗೆ ಸಾರಿಗೆ, ಊಟ ಮತ್ತಿತರ ನಾಗರಿಕ ಸೌಲಭ್ಯಗಳಲ್ಲಿ ಯಾವುದೇ ಕೊರತೆಯಾಗದಂತೆ ನೋಡಿಕೊಳ್ಳಬೇಕೆಂದು, ಪ್ರತಿಯೊಂದು ಇಲಾಖೆಯ ಫಲಾನುಭವಿಗಳಿಗೆ ಪ್ರತ್ಯೇಕ ಸಾರಿಗೆ ವ್ಯವಸ್ಥೆ ಮಾಡಲಾಗುತ್ತಿದ್ದು ಅವರನ್ನು ಕರೆ ತಂದು ವಾಪಸ್ ಅವರ ಊರುಗಳಿಗೆ ತಲುಪಿಸುವವರೆಗೂ ಅಧಿಕಾರಿಗಳು ಜವಾಬ್ದಾರಿ ವಹಿಸಬೇಕೆಂದು ಸೂಚಿಸಿದರು. ಫಲಾನುಭವಿಗಳ ಜೊತೆಗೆ ಸಾರ್ವಜನಿಕರಿಗೆ ಪ್ರತ್ಯೇಕ ವಾಹನ ವ್ಯವಸ್ಥೆಯ ಜೊತೆಗೆ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದ್ದು ಪ್ರತಿಯೊಬ್ಬರು ಊಟ ಮಾಡಿ ಹೋಗುವಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದರು. ಮುಖ್ಯಮಂತ್ರಿಗಳು ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಫಲಾನುಭವಿಗಳ ಸಮಾವೇಶವನ್ನು ಮಳವಳ್ಳಿಯಲ್ಲಿ ನಡೆಸುತ್ತಿರುವುದರಿಂದ ಸಮಾರಂಭದಲ್ಲಿ ಸಣ್ಣ ಲೋಪವೂ ಆಗದಂತೆ ಎಚ್ಚರ ವಹಿಸಬೇಕೆಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಇದೇ ವೇಳೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಸಮಾರಂಭದ ಯಶಸ್ವಿಗೆ ವಿವಿಧ ಸಮಿತಿಗಳನ್ನು ರಚಿಸಿ ಇಂದಿನಿಂದಲೇ ಸಮಿತಿಗಳು ಕಾರ್ಯಾರಂಭ ಮಾಡುವಂತೆ ಸೂಚಿಸಿದರು. ಸಭೆಯಲ್ಲಿ ಎಸ್ಪಿ ಯತೀಶ್, ಜಿಲ್ಲಾ ಪಂಚಾಯಿತಿ ಸಿಇಒ ಮೊಹಮ್ಮದ್ ಹನೀಫ್, ತಹಸೀಲ್ದಾರ್ ಲೋಕೇಶ್, ತಾಲೂಕು ಪಂಚಾಯಿತಿ ಇಒ ಮಮತಾ ಮತ್ತಿತರ ಅಧಿಕಾರಿಗಳು ಹಾಜರಿದ್ದರು. ನಂತರ ಡಿವೈಎಸ್ಪಿ ಸೇರಿದಂತೆ ಹಿರಿಯ ಅಧಿಕಾರಿಗಳ ಜೊತೆ ಸಮಾರಂಭ ನಡೆಯುವ ಸ್ಥಳಕ್ಕೆ ಭೇಟಿ ನೀಡಿದ ನರೇಂದ್ರ ಸ್ವಾಮಿ ಪರಿಶೀಲನೆ ನಡೆಸಿದರು. ಆ 8 ಇಲಾಖೆಗಳು ಕೂಡ ನಿಮ್ಮಿಗೆ ಸಂಬಂಧಪಟ್ಟಂತೆ ಇನ್ವಿಟೇಷನ್ ತಗೊಂಡು ನಿಮ್ಮ ಇಲಾಖೆಯ ಅಧಿಕಾರಿಗಳು ಅಥವಾ ನಿಮ್ಮ ಇಲಾಖೆ ಸಚಿವರಿಗೆ ನೀವೇ ಖುದ್ದಾಗಿ ಹೋಗಿ ಬೆಂಗಳೂರಿಗೆ ಕೊಟ್ಕೊಳ್ಬೇಕು. ಸಚಿವರು ಒಬ್ಬರು ಎಲ್ಲ ಕಡೆ ಹೋಗ್ತಾರಲ್ಲ, ಈಗ ಆರ್ಗನೈಸೇಷನ್ ಕೇಳಿದ್ರೆ ನೀವು ಒಂದಿನೂಡೆ ಮುಂದೆ ಇನ್ವಿಟೇಷನ್ ತಗೋಬೇಕು. ನಿಮಗೆ ಬೇಕಾದಂಥವರಿಗೆ ನಿಮಗೆ ಕೊಡು. ಫಸ್ಟ್ ಸಾಲ ಚಸ್ಕಾಮ್ ಇತ್ತು ಸರ್, ಎರಡನೇದು ಗುರುಲಕ್ಷ್ಮಿ ಕೊಂಡ್ಬಿಟ್ಟಿದ್ದ ಸರ್, ಮೂರನೇದು ಅನ್ನಭಾಗ್ಯ ಶಕ್ತಿ ಅವನ್ನೇ ಇವನ್ನ ಇದೆ ಯೂಸ್ ವಿಶೇಷವಾಗಿ ಮಾಡಬೇಕು. ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳನ್ನ ಈ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ವಿವಿಧ ಫಲಾನುಭವಿಗಳು ಸವಲತ್ತುಗಳು ಹಾಗೂ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮವನ್ನು ಜವಾಬ್ದಾರಿಯಿಂದ ಆಯೋಜಿಸುವುದಕ್ಕೋಸ್ಕರ ಇವತ್ತು ಪೂರ್ವಭಾವಿ ಸಭೆಯನ್ನು ಮಾಡ್ತಾರೆ. ಇದರ ಜವಾಬ್ದಾರಿಯನ್ನು ಇವತ್ತು ನಾವು ಉದ್ದೇಶ ಮಾಡಿ ಮಾತಾಡುತ್ತಿದ್ದಾರೆ. ಫೋನ್ ಮಾಡಿದ್ರೆ ನಮ್ಮ ಮನೆ ಫಸ್ಟ್ ಅಂತ ಜಿಲ್ಲೆಗೆ ನಮ್ಮ ಸರ್ಕಾರ ಬರ್ತಾರೆ. ಅಧಿಕೃತ ಸರ್ಕಾರಿ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಬರ್ತಾ ಇರತಕ್ಕಂಥ ಪ್ರಥಮ ಕಾರ್ಯಕ್ರಮ. ಬೇರೆ ಸಣ್ಣ ಕಾರ್ಯಕ್ರಮ ಅಧಿಕೃತವಾಗಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಅದರಲ್ಲೂ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶವನ್ನು ಪ್ರಥಮ ಬಾರಿಗೆ ಅಟೆಂಡ್ ಮಾಡ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಬರ್ತಿದ್ದೆ. ಹಾಗಾಗಿ ನಿಮ್ಮೆಲ್ಲರ ಮೇಲೆ ಸ್ವಲ್ಪ ಇದು ಹೊಸ ಜವಾಬ್ದಾರಿ ಏನೋ ಅಂತ ನೀವು ಅರ್ಥ ಮಾಡ್ಕೊಂಡ್ರೆ ಮಾಮೂಲಿ ನೀವು ಇರೋದ್ರಿಂದ ಪ್ರತಿ ಇಲಾಖೆಯ ಜವಾಬ್ದಾರಿ